ಸ್ಟೋರಿ ನೋಡಿದ್ರೆ ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು ಅಂತೀರಾ. ಬೆಳ್ಳಂಬೆಳಗ್ಗೆ ವೈನ್ಸ್ ಮಾಲೀಕನ ಬೆವರಳಿಸಿದ ನಾರಿಮಣಿಯರು, ಊರ ಮಧ್ಯದಲ್ಲಿದ್ದ ವೈನ್ಸ್ಗೆ ಬೀಗ ಚಡಿದ ಮಹಿಳೆಯರು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಂದಿಕುರಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ. ಗ್ರಾಮದ ಮಧ್ಯದಲ್ಲಿರೋ ಶ್ರೀ ಲಕ್ಷ್ಮಿ ವೈನ್ಸ್ಗೆ ಬೀಗ ಚಡಿದು ಆಕ್ರೋಶ. ಮದ್ಯಪಾನ ಮಾಡಿ ಕಾಲೇಜು ವಿದ್ಯಾರ್ಥಿನಿಯರಿಗೆ ಮತ್ತು ಮಹಿಳೆಯರಿಗೆ ಚುಡಾಯಿಸುತ್ತಿರೋ ಹುಡುಗರು ಕಂಠಪೂರ್ತಿ ಕುಡಿದು ಬಸ್ ನಿಲ್ದಾಣದ ಬಳಿ ದಾಂಧಲೆ ಮಾಡ್ತಾರೆ. ನಮ್ಮ ಗಂಡಂದಿರು ಬೆಳ್ಳಂಬೆಳಗ್ಗೆ ಕುಡಿದು ಕೆಲಸಕ್ಕೂ ಹೋಗದೆ ನಮ್ಮ ಹೊಟ್ಟೆಗೆ ತನ್ನಿರು ಬಟ್ಟೆನೆ ಗತಿಯಾದಂತಾಗಿದೆ ಅಂತಾರೆ ಮಹಿಳೆಯರು. ಶ್ರೀ ಲಕ್ಷ್ಮಿ ವೈನ್ಸ್ನ ಕೂಗಳತೆ ದೂರದಲ್ಲೇ ಇರೋ ಸರ್ಕಾರಿ ಶಾಲೆ. ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ವೈನ್ಸ್ ಜಾಗ ಬದಲಾಯಿಸುವಂತೆ ಗ್ರಾಮದ ಮಹಿಳೆಯರ ಪಟ್ಟು. 10 ಗಂಟೆಗೆ ತೆರೆಯಬೇಕಿದ್ದ ವೈನ್ಸ್ ಬೆಳ್ಳಂಬೆಳಗ್ಗೆ 6 ಗಂಟೆಗೆ ತೆರೆಯುತ್ತಾರೆ. ಸರ್ಕಾರಿ ನಿಯಮಗಳನ್ನ ಗಾಳಿಗೆ ತೂರಿರುವ ಆರೋಪ. ಶ್ರೀ ಲಕ್ಷ್ಮಿ ವೈನ್ಸ್ಗೆ ಬೀಗ ಚಡಿದು ಪ್ರತಿಭಟನೆಗಿಳಿದ ನಾರಿಮಣಿಯರು. ಎಷ್ಟು ಜನ ಸತ್ರ ಇವತ್ತು ಎಷ್ಟು ಜನ ಸತ್ರ ಕೊಡೋದು ಇವ್ರ ಸಮಾನ ಅಧ್ಯಕ್ಷರ. ಇದು ನಂದಿಕುರುವಿ ಗ್ರಾಮದಾಗ ಏನು ಮಹಿಳೆಯರು ಈ ಶ್ರೀ ಲಕ್ಷ್ಮಿ ವೈನಸ್ದಿಂದ ನಮಗೆ ಭಾಳ ತೊಂದರೆ ಆಗಬೇಕು ಅಂತ ಮಾತಾಡಿ ಪಂಚಾಯತಿ ಗಮನಕ್ಕೂ ತಂದಿದ್ರಂತೆ. ನೀವೇನು ಕ್ರಮ ಕೈಗೊಂಡಿರಿ? ನೋಡಿ, ಪಂಚಾಯತ್ ಎಲ್ಲ ಕಡೆ ಲೆಟರ್ ಕೊಟ್ಟಿದ್ದೆವು, ಎಕ್ಸೈಸ್ ಕೊಟ್ಟಿದ್ವಿ, ಗವರ್ನರ್ ಕೊಟ್ಟಿದ್ವಿ, ಸಿಎಂ ಕೊಟ್ಟೆ, ಎಲ್ಲ ಕಡೆ ಕೊಟ್ಟಿತ್ತು, ಎಲ್ಲ ಮನೆ ಕೊಟ್ಟಿದ್ವಿ, ಎಲ್ಲ ಪತ್ರಗಳಾಗಿದ್ದ ನಮ್ಮಲ್ಲಿ ಡಿ ಸಿ ವಾಸ್ತವಿತ್ತು ನೋಡಿ. ಆ ದಿವಸ ಇದೆಲ್ಲ ಮನವಿ ಕೊಟ್ಟಿದ್ದು, ಸ್ಥಳವಾಗೂ ಹೋಗಿತ್ತು, ಅನ್ನೋಂತ ಏನು ಆ್ಯಕ್ಷನ್ ಆಗಿಲ್ಲ. ನೀವು ಇವಾಗ ಅದು ಗ್ರಾಮ ಪಂಚಾಯತಿ ಇದರಿಂದ ಅಧ್ಯಕ್ಷರಿಗಿರ್ಬೋದು ಸದಸ್ಯರು, ಇದರ ಮಾಲಕರನ್ನ ಯಾವತ್ತು ಪ್ರಯತ್ನ ಮಾಡಿದ್ದೀರಿ? ಮಾಲಕರಿಗೆ ಏನಾದರೂ ಹೇಳಿದಿರಿ? ಇಲ್ಲ ನೀವು ಇಲ್ಲೇ ತೆಗೆದು ಬೇರೆ ಕಡೆ ಹಾಕಪ್ಪ ಮಾದಕ್ ಕಳಿಸಿದ್ರು. ಮೊನ್ನೆ ಒಂದು 3-4 ತಿಂಗಳು ಪೈಲಿ ಕಳಿಸಿ, ನಮ್ಗೆ 6 ತಿಂಗಳು ಒಂದು ಟೈಮ್ ಕೊಟ್ಟು ನಮ್ಮ ಶಿಫ್ಟ್ ಮಾಡ್ತಾ ಅಂತ ಹೇಳಿ ಅವ್ರು ಜಾಗ ಹುಡುಕಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.